ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿ ವಿ ವೀಕ್ಷಕರಿಗೆಲ್ಲ ಶರಣ ಶರಣಾರ್ಥಿಗಳು. ಹಾರಾಡುತ್ತಲೇ ಕಳೆವುದಯ್ಯ ಬಾಲ್ಯ, ಜಾರುತ್ತ 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 ಕಳೆವುದಯ್ಯ ಯೌವನ, ಜಾರುತ್ತ 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 ಕಳೆವುದಯ್ಯ ಯೌವನ. ಕರೆಯದಲೇ ಕರೆಯದಲೇ ಬರುವುದಯ್ಯ ಮುಪ್ಪು, ಕರೆಯದಲೇ ಬರುವುದಯ್ಯ ಮುಪ್ಪು. ಅರಿಯದಲೇ ಎರಗುವುದಯ್ಯ, ಅರಿಯದಲೇ ಎರಗುವುದಯ್ಯ ಮರಣ. ಅರಿವ ಪಡೆವ ಸಮಯ ಇನ್ನಾವುದಯ್ಯ, ಅರಿವ ಪಡೆವ ಸಮಯ ಇನ್ನಾವುದಯ್ಯ. ಅಪ್ರತಿಮ ಚೇತನ, ಅಪ್ರತಿಮ ಚೇತನ. ಹಾರಾಡುತ್ತಲೇ ಕಳೆಯುವುದಯ್ಯ ಬಾಲ್ಯ, ಹಾರಾಡುತ್ತಲೇ ಕಳೆಯುವುದಯ್ಯ ಬಾಲ್ಯ, ಜಾರುತ್ತ ಜಾರುತ್ತ ಕಳೆಯುವುದಯ್ಯ ಯೌವನ, ಜಾರುತ್ತ ಜಾರುತ್ತ ಕಳೆಯುವುದಯ್ಯ ಯೌವನ. ಹಾರಾಡುತ್ತಲೇ ಕಳೆಯುವುದಯ್ಯ ಬಾಲ್ಯ, ಹಾರಾಡುತ್ತಲೇ ಕಳೆಯುವುದಯ್ಯ ಬಾಲ್ಯ, ಜಾರುತ್ತ ಜಾರುತ್ತ ಕಳೆಯುವುದಯ್ಯ ಯೌವನ, ಜಾರುತ್ತ ಜಾರುತ್ತ ಕಳೆಯುವುದಯ್ಯ ಯೌವನ. ಹಾರಾಡುತ್ತಲೇ ಕಳೆಯುವುದಯ್ಯ ಬಾಲ್ಯ, ಆ ಕರೆಯದಲೇ ಬರುವುದಯ್ಯ ಮುಪ್ಪು, ಕರೆಯದಲೇ ಬರುವುದಯ್ಯ ಮುಪ್ಪು, ಕರೆಯದಲೇ ಬರುವುದಯ್ಯ ಮುಪ್ಪು, ಅರಿಯದಲೇ ಎರಗುವುದಯ್ಯ ಮರಣ, ಅರಿಯದಲೇ ಎರಗುವುದಯ್ಯ ಮರಣ, ಕರೆಯದಲೇ ಬರುವುದಯ್ಯ ಮುಪ್ಪು ಮುಪ್ಪು, ಆ ಕರೆಯದಲೇ ಬರುವುದಯ್ಯ ಮುಪ್ಪು, ಅರಿಯದಲೇ ಎರಗುವುದಯ್ಯ ಮರಣ, ಅರಿಯದಲೇ ಎರಗುವುದಯ್ಯ ಮರಣ. ಅರಿವ ಪಡೆವ ಸಮಯ ಇನ್ನಾವುದಯ್ಯ, ಅರಿವ ಪಡೆವ ಸಮಯ ಇನ್ನಾವುದಯ್ಯ. ಅಪ್ರತಿಮ ಚೇತನ, ಅಪ್ರತಿಮ ಚೇತನ, ಅಪ್ರತಿಮ ಚೇತನ, ಅಪ್ರತಿಮ ಚೇತನ. ಹಾರಾಡುತ್ತಲೇ ಅಯ್ಯೋ ಹಾರಾಡುತ್ತಲೇ ಕಳೆಯುವುದಯ್ಯ ಬಾಲ್ಯ, ಹಾರಾಡುತ್ತಲೇ ಕಳೆಯುವುದಯ್ಯ ಬಾಲ್ಯ, ಜಾರುತ್ತ ಜಾರುತ್ತ ಕಳೆಯುವುದಯ್ಯ ಯೌವನ, ಜಾರುತ್ತ ಜಾರುತ್ತ ಕಳೆಯುವುದಯ್ಯ ಯೌವನ. ಹಾರಾಡುತ್ತಲೇ ಕಳೆಯುವುದಯ್ಯ ಬಾಲ್ಯ, ಕರೆಯದಲೇ ಬರುವುದಯ್ಯ ಮುಪ್ಪು, ಕರೆಯದಲೇ ಬರುವುದಯ್ಯ ಮುಪ್ಪು, ಕರೆಯದಲೇ ಬರುವುದಯ್ಯ ಮುಪ್ಪು, ಅರಿಯದಲೇ ಎರಗುವುದಯ್ಯ ಮರಣ,
ಅರಿಯದಲೆ ಎರಗೂದಯ್ಯ ಮರಣ ಅರಿವ ಪಡೆವ ಸಮಯ ಇನ್ಯಾವುದಯ್ಯ ಅರಿವ ಪಡೆವ ಅರಿವ ಪಡೆವ ಅರಿವ ಪಡೆಯ ಸಮಯ ಇನ್ಯಾವುದಯ್ಯ ಅರಿವ ಪಡೆವ ಸಮಯ ಇನ್ಯಾವುದಯ್ಯ ಅಪ್ರತಿಮಾ ಚೇತನ ಅಪ್ರತಿಮಾ ಚೇತನ ಅಪ್ರತಿಮಾ ಚೇತನ ಅಪ್ರತಿಮಾ ಚೇತನ ಅಪ್ರತಿಮಾ ಚೇತನ ಅಪ್ರತಿಮಾ ಚೇತನ ಹಾರಾಡುತ್ತಲೇ ಕಳೆಯುವುದಯ್ಯ ಬಾಲ್ಯ ಹಾರಾಡುತ್ತಲೇ ಕಳೆಯುವುದಯ್ಯ ಬಾಲ್ಯ ಜಾರುತ್ತ ಜಾರುತ್ತ ಕಳೆಯುವುದಯ್ಯ ಯೌವನ ಜಾರುತ್ತ ಜಾರುತ್ತ ಕಳೆಯುವುದಯ್ಯ ಯೌವನ ಕರೆಯದಲೆ ಬರುವುದಯ್ಯ ಮುಪ್ಪು ಅರಿಯದಲೆ ಎರಗುವುದಯ್ಯ ಮರಣ ಅರಿವ ಪಡೆವ ಸಮಯ ಇನ್ಯಾವುದಯ್ಯ ಅರಿವ ಪಡೆವ ಸಮಯ ಇನ್ಯಾವುದಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮಾ ಚೇತನ ಅಪ್ರತಿಮಾ ಚೇತನ ಅಪ್ರತಿಮಾ ಚೇತನ ಅಪ್ರತಿಮಾ ಚೇತನ ಅಪ್ರತಿಮಾ ಚೇತನ ಹಾರಾಡುತ್ತಲೇ ಕಳೆಯುವುದಯ್ಯ ಬಾಲ್ಯ. ಮನುಷ್ಯನ ಜೀವನದ ನಾಲ್ಕು ಹಂತಗಳನ್ನು ನಾನಿಲ್ಲೇ ಸಂಕ್ಷಿಪ್ತ ರೂಪದಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ. ಬಾಲ್ಯ, ಯೌವನ, ಅದರ ಜೊತೆಗೆ ಪ್ರೌಢತೆ, ಜೊತೆಗೆ ಮುಪ್ಪು. ಈ ನಾಲ್ಕು ಹಂತಗಳ ನಂತರ ಬರುವಂತಹದ್ದೇ ನಮಗೆ ಗೊತ್ತಾಗದ ರೀತಿಯಲ್ಲಿ ಬಂದು ಎರಗುವುದು ಸಾವು ಅಥವಾ ಮರಣ. ಮನುಷ್ಯನಿಗೆ ಯಾರೂ ಬಯಸುವುದಿಲ್ಲ ಮರಣವನ್ನು, ಸಾವನ್ನು. ಅಷ್ಟೇ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿಯೂ ಬಯಸುತ್ತಾನೆ ನಾನು ಬಾಲಕನಾಗಿರಬೇಕಾಗಿತ್ತು ಎಂದು. ಅಷ್ಟೇ ಅಲ್ಲ, ನಾನು ಯುವಕನಾಗಿಯೇ ಇರಬೇಕಾಗಿತ್ತು ಎಂದು. ಮುಪ್ಪನ್ನು ಯಾರೂ ಬಯಸುವುದಿಲ್ಲ, ಯಾರೂ ಬಯಸುವುದಿಲ್ಲ, ಮರಣವನ್ನು ಯಾರೂ ಬಯಸುವುದಿಲ್ಲ. ಆದರೆ ಇದು ನಿಸರ್ಗದ ನಿಯಮ. ಹುಟ್ಟಿದವ ಸಾಯಲೇಬೇಕು. ಒಂದು ಜೀವಿ ಈ ಭೂಮಿಯ ಮೇಲೆ ಹುಟ್ಟಿದು ಎಂದರೆ ಅದು ಕೆಲಕಾಲದ ನಂತರ ಸಾವನ್ನು ಅಪ್ಪಲಿಕ್ಕೇ ಬೇಕು. ಇದು ನಿಸರ್ಗ ಸೃಷ್ಟಿಯ ನಿಯಮ. ಆದರೆ ಮನುಷ್ಯ ಜೀವನದಲ್ಲಿ ನಾವು ಏನೆಲ್ಲವನ್ನೂ ಪಡೆಯಲಿಕ್ಕೆ, ಏನೆಲ್ಲವನ್ನೂ ಸಾಧಿಸಲಿಕ್ಕೆ ಸಾಧ್ಯವಿದೆ. ಆದರೆ ಬಹುತೇಕ ಜನ ಇದರ ಬಗ್ಗೆ ಯಾವುದೂ ವಿಚಾರ ಮಾಡಲಿಕ್ಕೆ ಹೋಗೋದಿಲ್ಲ. ಹುಡುಗರಾಗಿದ್ದಾಗ, ಚಿಕ್ಕವರಾಗಿದ್ದಾಗ ಹಾರಾಡುತ್ತಲೇ ಕಳೆಯುವುದಯ್ಯ ಬಾಲ್ಯ. ಮಕ್ಕಳಾಗಿದ್ದಾಗ ಯಾವ ವಿಚಾರವೂ, ಯಾವ ಟೆನ್ಷನ್ನೂ ಇರದಂಗೆ ಅಪ್ಪ ಏನು ಹೇಳವಲ್ಲಕ್ಕ, ಅವು ಹೇಳವಲ್ಲಕ್ಕ, ಅಣ್ಣ ಹೇಳವಲ್ಲಕ್ಕ, ಮತ್ತೊಬ್ರು ಹೇಳವಲ್ಲಕ್ಕ, ಮೇಷ್ಟ್ರು ಹೇಳವಲ್ಲಕ್ಕ, ಆಗ ಜಿಗಿಯುವ ವಯಸ್ಸು, ಹಾರಾಡುವ ವಯಸ್ಸು, ಮಂಗನ ಸ್ವಭಾವ, ಚಂಚಲ ಸ್ವಭಾವ. ಏಕೆಂದರೆ ಅದು ಬಾಲ್ಯದ ಆ ವ್ಯಕ್ತಿಯ ತಪ್ಪಲ್ಲ, ಹುಡುಗನ ತಪ್ಪಲ್ಲ, ಹುಡುಗಿಯ ತಪ್ಪಲ್ಲ, ಅದು ಆ ವಯಸ್ಸಿನ ಸಹಜವಾಗಿರುವಂಥ ಸ್ವಭಾವ ಅದು. ಯಾರಾದರೂ ಹುಡುಗರು ಸುಮ್ಮನೆ ಮನೆಯಾಗ ಕುಂತಪ್ಪಾರ, ಏನು ಮುದುಕರು ಕುಂತಂಗೆ ಕುಂತೀಯಲ್ಲ ಅಂತ ತಿಳ್ಕೊಂಡು ಮನೆಯ ಯಜಮಾನರ ಬೈತಾರ. ಮಕ್ಕಳಿದ್ದಾರೆ ಹಾರಾಡ್ತಾ ಬೇಕು ಯಾವಾಗಲೂ. ಅಂದರೆ ಅದು ಚಟುವಟಿಕೆ, ಅದು ಕ್ರಿಯಾಶೀಲತೆ, ಅದು ಚುರುಕುತನ, ಜಾಣತನ. ಹಾಗಿಲ್ಲೇ ಚಿಕ್ಕ ಮಕ್ಕಳಾಗಿದ್ದಾಗ ನಾವೆಲ್ಲರೂ ಅನೇಕ ತುಂಡತನ ಮಾಡ್ತಾ 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 ಸುಳ್ಳು ಹೇಳೋದು, ಸ್ವಲ್ಪ ಸ್ವಲ್ಪ ಕಳವು ಮಾಡೋದು, ರೊಟ್ಟಿ ಕದ್ಕೊಂಡು ಹೋಗೋದು, ಉಂಡಿ ಕದ್ಕೊಂಡು ಹೋಗೋದು, ಅವ್ರಿಗೆ ಕದ್ಕೊಂಡು ಹೋಗೋದು, ಗೆಳೆಯರಿ ಕೊಡೋದು, ಮರ ಏರೋದು, ಬೀಳೋದು, ಕಾಲು ಮುರ್ಕೊಳ್ಳೋದು, ಇವೆಲ್ಲ ಸಾಮಾನ್ಯ ಇದೆಯಲ್ಲ. ಇದನ್ನು ಮಾಡ್ದಿದ್ದನಪ್ಪ ಅದಕ್ಕೆ ಬಾಲ್ಯ ಅಂತ ಅನ್ನೋಕ್ಕಲ್ಲ, ಅನ್ನೋಕ್ಕೆ ಬರೋಂಗಿಲ್ಲ ಅದಕ್ಕೆ ಬಾಲ್ಯ ಅಂತೇಳಿ. ಅದನ್ನು ಯಾರು ಈ ರೀತಿ ಮಾಡೋದಿಲ್ಲ ಅವರು ಅಂದ್ರೆ ಬಾಲಕ ಅದೋ ಹೌದಾ ಅಲ್ಲಿ ಮನುಷ್ಯ ಅಂತ ಕಂಡು ಕೇಳ್ತಾರೆ ಎಲ್ಲರೂ. ಇದ್ಯಾವುದೋ ಒಂದು ರಾಗಿ ಮುದ್ದೆ ಗುಂಡದಂಗೆ ಇದ್ದಲ್ಲ ಅಂತ ಕರೀತಾರೆ ಎಲ್ಲರೂ. ಹಾಗೆ ಆ ಬಾಲ್ಯದಲ್ಲಿ ಯಾವುದ ಗಂಭೀರ ವಿಚಾರವನ್ನು ಮಾಡದೆಯೇ ಅತ್ಯಂತ ಸ್ವಚ್ಛಂದವಾಗಿ, ಯಾವ ಗೊಡವೆಯೇ ಇಲ್ಲದೆಯೇ, ಯಾವ ಭಾರವಿಲ್ಲದೆಯೇ, ಯಾವ ಜವಾಬ್ದಾರಿ ಇಲ್ಲದೆಯೇ,
ಸ್ವತಂತ್ರವಾಗಿ ಇಂಡಿಪೆಂಡೆಂಟ್ ಅಂತ ನಾವೇನು ಕರಿತೇವೋ ನಿಜವಾದ ಅರ್ಥದಲ್ಲಿ ಆ ಬಾಲ್ಯವನ್ನು ನಾವು ಕಳೆಯುತ್ತೇವೆ. ಆಗ ನಮಗೆ ಯಾವ ಜವಾಬ್ದಾರಿಯೂ ಇರೋದಿಲ್ಲ. ಏನಾದರೂ ಕೆಲಸ ಹೇಳಿದ್ದಪ್ಪ ಅದನ್ನು ಸರಿಯಾಗಿ ಮಾಡಲಿಕ್ಕೂ ಆಗೋದಿಲ್ಲ ನಮಗೆ. ಇದು ಒಂದು ಘಟ್ಟ, ಇದು ಮನುಷ್ಯನ ಒಂದು ಘಟ್ಟ. ಇದು ಮುಪ್ಪಿನ ಕಾಲದಾಗ ನಾವು ನೆನಪು ಮಾಡ್ಕೊಳ್ತಾನ. ಈಗ ನಾನು ಮುಪ್ಪಿನ ಕಾಲದಾಗ ಅದಾನೆ. ಈಗ ನಾವು ಹುಡುಗರಾಗಿದ್ದ ಚೆನ್ನಾಗಿತ್ತು ಬಿಡಪ್ಪ, ಇದೇನು ಇದು ಸುಮ್ಮನೆ ಅಂತ ಹೇಳಿ ಇವತ್ತು ನೆನಪು ಮಾಡ್ಕೊಳ್ತಾ ನಾವು. ಅಂದರೆ ಈಗ ಅದು ಬರೋದಿಲ್ಲ, ಕಳೆದು ಹೋಗಿಬಿಟ್ಟಿದ್ದೆ. ಆದೆವು ಆವಾಗ ನಾವು ಮಾಡಿದ ಎಲ್ಲ ನೆನಪುಗಳು ಇವತ್ತು ನನ್ನ ಸ್ಮೃತಿಪಟದಲ್ಲಿ ಎದ್ದೆದ್ದು ಕಾಣ್ತಿದ್ದಾವೆ. ಆವಾಗ ನಾವು ಹಂಗೆ ಮಾಡಿದ್ವಿ, ನಾವು ಹಿಂಗೆ ಮಾಡಿದ್ವಿ, ನಮ್ಮ ಗೆಳೆಯರು ಕೊಟ್ಟು ಹೆಂಗೆ ಮಾಡಿದ್ವಿ. ಈ ರೀತಿಯಾಗಿ ಒಂದು ಬಾರಿ ನಂದೇ ಉದಾಹರಣೆ ಕೊಡ್ತಾನೆ. ಈಗ ನಾವು 7ನೇ ಕ್ಲಾಸ್ನಲ್ಲಿ ಓದಬೇಕಾಗಿದ್ದಾಗ ನಮ್ಮ ನಾಲ್ಕಾರು ಗೆಳೆಯರು ಕೂಡಿಕೊಂಡು ಊರಲ್ಲಿ ಸುಮಾರು ಒಂದು 7-8 ಮಂಗಗಳು ಬಂದವು. ಆ ಮಂಗಗಳನ್ನು ಅವೇನು ನಮಗೆ ತಂದುಕೊಟ್ಟದ್ದಿಲ್ಲ, ಅವು ಮಂಗ ನಾವು ಮಂಗ. ಆ ಮಂಗ ಸ್ವಭಾವದಲ್ಲಿ ಆ ಮಂಗಗಳನ್ನು ಕಲ್ಲಿನಿಂದ ಹೊಡೆಯುತ್ತಾ ಸುಮಾರು 2-3 ಕಿಲೋಮೀಟರ್ ಹಂಗೆ ಬೆನ್ನತ್ತಿದ್ವಿ ನಾವು. ಯಾವ ಗುರಿ ಇಲ್ಲ, ಯಾವುದೂ ಇಲ್ಲ ಅಲ್ಲಿ. ಆ ಮಂಗ ನಮಗೇನು ಮಾಡಿದ್ದು ಇಲ್ಲ, ಆದರೆ ಅದು ಮಂಗ ಸ್ವಭಾವ. ಹಾಗೆ ನಾವು ಹೋಗಿ ಆ ಮಂಗಗಳನ್ನು ಹೊಡೆದು ಬರೋ ಹೊತ್ತಿನಾಗ ಮೇಷ್ಟ್ರು ದಾರಿ ಕಾಯ್ಕೊಂಡು ಕೂತ್ಕೊಂಡ್ರು. ಆ ಮಂಗನ ನಾವು ಹೆಂಗೆ ಹೊಡೆದಿವಲ್ಲ ಅದೇ ರೀತಿಯಾಗಿ ಮೇಷ್ಟ್ರು ನಮ್ಮನ್ನು ಹೊಡೆದ್ರು. ಇದು ಆಗಿನ ಒಂದು ಬಾಲ್ಯದ ನೆನಪಿದೆ ಅಷ್ಟೇ. ಹಾಗಿಲ್ಲೇ ಹಾರಾಡುತ್ತಲೇ ಕಳೆಯುವುದಯ್ಯ ಬಾಲ್ಯ. ಇನ್ನೆರಡನೆಯದು ಜಾರುತ್ತ ಕಳೆಯುವುದಯ್ಯ ಯೌವನ. ಮನುಷ್ಯನಿಗೆ ಈ ಯೌವನದಲ್ಲಿ ಪಡುವಂತಹ ಸಂತೋಷ ಯಾವ ಕಾಲದಲ್ಲಿಯೂ ಇಲ್ಲ. ಕಾಮನ ಬಿಲ್ಲಿನ 7 ಬಣ್ಣಗಳು ಎಲ್ಲವೂ ಪ್ರತಿನಿತ್ಯ ನಮ್ಮ ಕಣ್ಣು ಮುಂದೆ ಇರ್ತಾವು. ಯೌವನ ಎಲ್ಲವೂ ಸುಂದರ, ಎಲ್ಲವೂ ಸುಂದರ, ಎಲ್ಲವೂ ಸುಂದರ. ಆಗ ನಮ್ಮ ವಯಸ್ಸು ಜಾರುತ್ತ ಹೋಗುತ್ತದೆ. ಹೆಂಗೆ ಜಾರುತ್ತಪ್ಪ ಅಂದರೆ ನಿಮಗೆ ಗೊತ್ತಾಗಬೇಕು. ಮಳಲ ರಾಶಿಯನ್ನು ಏರಿಸಿ ಕೆಳಗಿನ ಮಳಲನ್ನು ತೆಗೆಯುತ್ತಾ ಹೋದಾಗ ಅದು ಜಾರಿ ಗೊತ್ತಾಗದ ರೀತಿಯಲ್ಲಿ ಕೆಳಗೆ ಬರ್ತಾ ಇದೆ. ಅದೇ ರೀತಿಯಾಗಿ ಯೌವನ ಎನ್ನುವಂತಹದ್ದು ತನ್ನ ಹೆಂಡತಿ ಪ್ರಿಯತಮೆ ಹೆಂಡತಿ ಆ ಹೆಂಡತಿಯ ಪ್ರೇಮದಲ್ಲಿ ಅವಳು ತನ್ನ ಗಂಡನ ಪ್ರೇಮದಲ್ಲಿ ಆ ಯುವತಿ ಮತ್ತು ಯುವಕ ಇಬ್ಬರು ಇಡೀ ಜಗತ್ತನ್ನೇ ಮರೆತು ಬಿಡ್ತಾರೆ. ಅವರು ಒಂದು ತಮಾಷೆಗಾಗಿ ಹೇಳುವಂಥ ಮಾತು, ತಮಾಷೆಗಾಗಿ ಒಂದು ಮುದುಕಿ ಎಮ್ಮೆ ಕಳ್ಕೊಳತ್ತಂತ. ಎಮ್ಮೆ ಕಳ್ಕೊಂಡಾಗ ಒಬ್ಬ ಯುವಕ ಮತ್ತು ಯುವತಿ ಇಂದಿರಾ ಗ್ಲಾಸ್ ಹೌಸಲ್ಲಿ ಒಂದು ಮರದ ಪಕ್ಕದಾಗ ಕೂತ್ಕೊಂಡಿದ್ರು. ಇಬ್ಬರು ಇಡೀ ಜಗತ್ತನ್ನೇ ಮರೆತು ಬಿಟ್ಟಿದ್ರು. ಅವರು ಆ ಯುವಕ ಹೇಳ್ತಾ ಇದ್ದ, ನಿನ್ನ ಮುಖದಲ್ಲಿ ಇಡೀ ಜಗತ್ತನ್ನೇ ನಾನು ನೋಡ್ತಾ ಇದ್ದೇನೆ, 3 ಲೋಕವನ್ನು ನೋಡ್ತಾ ಇದ್ದೀನಿ ಅಂತ ಹೇಳ್ಕೊಳ್ತಾ ಕೂತಂತ. ಅವಳಿಗೆ ಸಹಜವಾಗಿ ಪ್ರೀತಿಯನ್ನು ಮುದ್ದು ಕೊಡೋದಿದ್ದ. ಅದೇ ಹೊತ್ತಿಗೆ ಆ ಮುದುಕಿ ಹೋತು, ತಮ್ಮ 3 ಲೋಕದ ಎಲ್ಲ ಕಾಣ್ತವಂತೀಯಲ್ಲ, ನಾನು ನೆಮ್ಮೆ ಐತೆ ನೋಡೋ ಅಲ್ಲಿ ಅಂತ ಕೇಳಿದ ಆ ಮುದುಕಿ. ಅಂದರೆ ಏನಿಲ್ಲೇ ಅಂದರೆ ಆ ಎಮ್ಮಿ ಕಳೆದಂಥ ಸಂಕಟ ಅಕ್ಕಿಗೆ ಇವಾಗ ಎಲ್ಲ ಲೋಕ ಕಾಣೋದ್ರೆ ಇವನು. ಅಂದರೆ ಯುವಕರಾಗಿದ್ದಾಗ ನಾವು ಆ ಮನೋಭಾವನೆ ಇರುತ್ತೆ ಅನ್ನೋದಕ್ಕೆ ಅದೊಂದು ನಿದರ್ಶನ ಅಷ್ಟೇ ಅದು. ಅಂದರೆ ಇಲ್ಲೇ ಇಂಥ ಯುವಕರಾಗಿದ್ದಾಗ ಮುಂದೆ ಆ ವಯಸ್ಸನ್ನು ಕಳೀತಾ ಬಂದಂತೆ ಆ ಹೆಂಡತಿ ಮಕ್ಕಳು ಮರಿ ಶುರುವಾಗ್ತಾವೆ. ಆ ವ್ಯಾಮೋಹ ಲೋಭ ಶುರುವಾಗ್ತಾ ಇದೆ, ಬಿಡಲಿಕ್ಕೆ ಬರದಂತೆ ಆಗ್ತಾ ಇದೆ. ಅದೊಂದು ಒಳೆಯ ಸುಳಿವಿನಲ್ಲಿ ತಿರುಗಿ ಬೀಳುವ ರೀತಿಯಲ್ಲಿ ನಾವು ತಿರುಗ್ತಾ ಹೋಗ್ತಿದ್ದೇವೆ. ಅದೇ ನಮ್ಮ ಜಗತ್ತಾಗಿ ಬಿಡುತ್ತೆ, ಬೇರೆ ಜಗತ್ತನ್ನು ಕಾಣುವುದೇ ಇಲ್ಲ. ಎಷ್ಟು ಕಾಣೋದಿಲ್ಲ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಹೊಸ ಹೆಂಡತಿ ಬಂದಾಗ ವಸಂತ ಕಾಲ, ಹೆಂಡತಿ ಪಕ್ಕದಲ್ಲಿರಲು ವಸಂತ ಕಾಲ, ಕೋಗಿಲೆ ಕೂಗಿದಂಗೆ ಆಗತ್ತೆ, ಮಲ್ಲಿಗೆ ಹೂ ಅರಳಿದಂಗೆ ಆಗ್ತಾವೆ, ತಂಪನ್ನು ಗಾಳಿ ಬೀಸಿದಂಗೆ ಆಗತ್ತೆ. ಆಕೆ ಪಕ್ಕದ ಬರೀ ಕುಂತ್ರ ಸಾಕು, ಮೈಯೆಲ್ಲ ರೋಮಾಂಚನ ಆಗ್ತೈತೆ ಅವರಿಗೆ. ಅದು ವಸಂತ ಕಾಲ, ಅವಳಿಗೆ ಹಂಗಾಗತ್ತೆ. ಅದು ಆವಾಗ ಅಪ್ಪ ಅವ್ವ ಎಲ್ಲಿರ್ತಾರೋ ಸಹಿತ ಗೊತ್ತಿರಂಗಲ್ಲ. ನೋಡಿ ಹೆಂಗಿದೆ ಅದು, ಅಪ್ಪ ಅವ್ನ ಬೈಕ್ ಸಹಿತ ಲಕ್ಷಣ ಸಹಿತ ಇರೋದಿಲ್ಲ ನಮಗೆ, ಅವರ ಈ ಕರೆದ ಸಹಿತ ನಮ್ಗೆ ಹೋಗೋಕ್ಕಾಗೋದಿಲ್ಲ ನಮಗೆ. ಇಂಥ ಒಂದು ಯೌವನ ಕಾಲದಲ್ಲಿ ಇಡೀ ಜಗತ್ತನ್ನೆಲ್ಲವನ್ನೂ ಸುಂದರವಾಗಿ ನಾವು ನೋಡ್ತಿದ್ದೇವೆ. ಆವಾಗ ಆ ಭಗವಂತನನ್ನು ಧ್ಯಾನ ಮಾಡಿಕೊಳ್ಳಿಕ್ಕೆ, ಭಗವಂತನನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದೇ ಇಲ್ಲ. ಬಾಲ್ಯದಲ್ಲಂತೂ ಆ ದೇವರ ಬಗ್ಗೆ ನಾವು ವಿಚಾರ ಮಾಡಲಿಕ್ಕೆ ಹೋಗೋದಿಲ್ಲ. ಆದರೆ ಯೌವನಕ್ಕೆ ಬಂದಾಗ ಸ್ವಲ್ಪ ಅರಿವು ಬರೋದು, ತಿಳುವಳಿಕೆ ಬರುತ್ತೆ ರೀ. ಆ ತಿಳುವಳಿಕೆ ಬಂದರೂ ಸಹಿತ ನಾವು ಆ ಭಗವಂತನ ಧ್ಯಾನ ಮಾಡಲಿಕ್ಕೆ ಹೋಗೋದೇ ಇಲ್ಲ. ಏನು ನಾನು ಗಟ್ಟಿ ನಮ್ಮ ಜಗತ್ತು ಗಟ್ಟಪ್ಪ ಅಂತಾರೆ ಹಳ್ಳಿ ಊರಾಗ. ಅವೇನ್ ಬಿಡ್ರಿ ಹರಿಯೋದಾಗವ ನೆಲ ಒದ್ನಬ್ಬ ಕಣ್ಣ ನೀರು ಬರ್ತಾವೆ ಅಂತ ತಮಾಷೆ ಹೇಳುವಂಥ ಮಾತು. ಅಂದರೆ ಅಂಥ ಒಂದು ಅಹಂ, ನಾನು ನನ್ನ ಜಗತ್ತು ಎನ್ನುವಂಥ ಒಂದು ಆತ್ಮಸ್ಥೈರ್ಯ ವಿಶೇಷವಾಗಿ ಇರುತ್ತೆ ಅವರಲ್ಲಿ. ಉಲ್ಲಾಸ ಉತ್ಸಾಹ ಎಲ್ಲ ಇರುತ್ತೆ. ಪಕ್ಕದಲ್ಲಿ ಹೆಂಡತಿ ಇದ್ರಂತೂ ಮುಗಿದ ಹೋಯಿತು. ಬರೇ ಒಂದು ನೀವು ಒಂದು ಉದಾಹರಣೆ ಕೊಡ್ತಾರೆ ಅಷ್ಟೇ. ಬರೇ
ಹೀರೋ ಹೊಂಡಾ ಬೈಕ್ ಮಾ ಹೋಗುವಂತಾಗ ಹೊಸದಾಗಿ ಮ್ಯಾರೇಜ್ ಆದಂಥ ಒಬ್ಬ ಯುವಕನನ್ನು ಯುವತಿಯನ್ನು ನೋಡ್ಬೇಕು ನೀವು. ಅವ್ರು ಯಾವ ಜಗತ್ತು ಆಜುಬಾಜು ಕಾಣಂಗಲ್ರಿ, ಹಂಗೆ ಬರ್ 80 ಕಿಲೋಮೀಟರ್ ಹೋಗ್ತಾರೆ ಅವರು. ಯಾಕಂದರೆ ಆ ವಯಸ್ಸು ಹಂಗಿರುತ್ತೆ ಅಲ್ಲಿ, ಆ ವಯಸ್ಸಿನ ಪರಿಣಾಮ ಆ ರೀತಿ ಬರುತ್ತೆ ಅದು. ಹಾಗಿಲ್ಲಿ ಈ ಯೌವನ ಏನಿದೆಯಲ್ಲ, ಇದು ದಿನಗಳಂತೆ ದಿನಗಳಂತೆ ಮಳಲಿನ ರೀತಿಯಲ್ಲಿ ಜಾರುತ್ತಾ 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 ಹೋಗುತ್ತದೆ. ಆವಾಗ ಭಗವಂತನ ಧ್ಯಾನ ನಮಗೆ ಗೊತ್ತೇ ಇರೋದಿಲ್ಲ. ಅರಿವು ಅಂದ್ರೆ ಏನು ಅಂತ ಕೇಳ್ತಾರ, ಪೂಜಾ ಅಂದ್ರೆ ಏನು ಅಂತ ಕೇಳ್ತಾರ, ಪುರಸ್ಕಾರ ಅಂದ್ರೆ ಏನು ತಮ್ಮ ಅಂತ ಕೇಳ್ತಾರ. ಆದರೆ ಯಾವುದು ಗೊತ್ತಿರಂಗಿಲ್ಲ. ಅದರಾಗಿ ಗೆಳೆಯರು ಒಳ್ಳೆ ಗೆಳೆಯರು ಕೂಡಿದ್ರೆ ಒಳ್ಳೆಯದು, ದುಷ್ಟ ಗೆಳೆಯರು ಕೂಡಿಬಿಟ್ರೆ ಮುಗಿದೋಯ್ತು. ಅಂದರೆ ಇಂಥ ಒಂದು ಪರಿಣಾಮದಲ್ಲಿ ಆ ಅರಿವನ್ನು ಪಡೆಯುವ ಸಮಯ ಇಲ್ಲವೇ ಇಲ್ಲ. ನಮ್ಮ ಯಯಾತಿ ಅಂತ ಮಹಾರಾಜ ಆಗಲಿ, ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಆಗವಲ್ರಕ್ಕ, ವಾಜಪೇಯಿ ಆಗವಲ್ರಕ್ಕ, ಮೋದಿ ಆಗವಲ್ರಕ್ಕ, ಯಾರೇ ಇರುವಲ್ರಕ್ಕ, ಜಗತ್ತಿನ ಎಲ್ಲ ದಾರ್ಶನಿಕರು ಇರುವಲ್ರಕ್ಕ, ಯಾರಿಗೆ ಈ ಮುಪ್ಪು ಬೇಡ 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 ಅಂತಾರ. ಹಂಗಾರೆ ಈ ಮುಪ್ಪು ಬೇಡ ಅಂದ್ರೆ ಬಿಡ್ತದೇನಿದು ಇಲ್ಲ, ಇದು ನಿಸರ್ಗದ ನಿಯಮ. ಹೆಂಗೆ ಹಾರಾಡುತ್ತಾ ಬಾಲ್ಯವನ್ನು ಕಳೆಯುತ್ತೇವೆಯೋ, ಸಮಸ್ಯೆ ಓದಂತೆ ಬರುತ್ತದೆಯೋ, ಅದೇ ರೀತಿಯಾಗಿ ಜಾರುತ್ತಾ 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 ಯೌವನವನ್ನು ಕಳೆದುಕೊಳ್ಳುತ್ತೇವೆ, ಆ ಸಂತೋಷವನ್ನು ಕಳೆದುಕೊಳ್ಳುತ್ತಾ ಹೋಗುತ್ತವೆ. ಮುಪ್ಪು ಬರುವುದು ನೋಡ್ರಿ, ಕರೆಯದಲೇ ಕರೆಯದಲೇ, ಅದು ನಮಗೆ ಕರೆದು ಬರೋಂಗಿಲ್ಲ, ಅದು ನಮಗೆ ಗೊತ್ತಾಗಂಗಿಲ್ಲ, ಅದು ನಾವು ಕರಿಬೇಕಂತ ಯಾರು ಕರೆಯಂಗಿಲ್ಲ ಅದನ್ನು. ಆ ಕರೆಯದಲೇ ಬರುವುದಯ್ಯ ಮುಪ್ಪು. ವಯಸ್ಸಾದಂತೆ ಹೇಳ್ತಾರೆ, ಒಂದು ದಿನ ಕಳೆದಪ್ಪರ ಸಾವು ಹತ್ತಿರ ಬರ್ತಾ ಇದೆ, ಒಂದು ದಿನ ಕಳೆದಪ್ಪರ ಒಂದು ಸಾವು ಬರ್ತಾ ಇದೆ. ಅಂದರೆ ನಮ್ಮ ಆಯುಷ್ಯ ಒಂದು ದಿವಸ ಕಡಿಮೆ ಆಯಿತು ಅಂತ ನಾವೇನು ತಿಳ್ಕೊಂಡ್ರವಿ. ನನಗೆ 70 ಆತು, 75 ಆತು, 80 ಆತು, 80 ಆಗಲ್ದಕ್ಕ ಇನ್ನು ಉಳಿದದ್ದು 5 ದಿವಸ 6 ದಿವಸ ಗೊತ್ತಲ್ಲ ನಿಮಗೆ, ಹೌದಾ? ಹಂಗಾರೆ ಅದು ಕರೆಯದಲ್ಲೇ ಬರುವುದಯ್ಯ ಮುಪ್ಪು. ಮುಪ್ಪು ಬಂದ ಕೂಡಲೇ ಚಿಂತೆ ಶುರುವಾಗ್ತೈತಿ, ದೈಹಿಕ ಬಲ ಕೂಗ್ತಾ ಇದೆ, ಮನೆಯಾಗ ಹೆಂಡತಿ ಮಕ್ಕಳು ಅವ್ರ ಮಾತು ಕೇಳ್ತಾರೋ ಕೇಳೋ ಗೊತ್ತಿಲ್ಲ, ಮೊಮ್ಮಕ್ಕಳು ಬರ್ತಾವೆ ಅವು ಕಾಡ್ತಾವೆ, ಹೀಗೆ ಒಬ್ಬರಿಗೊಬ್ಬರು ಪರಸ್ಪರ ಆ ಪ್ರೀತಿ ಪ್ರೇಮ ಯೌವನ ಕಾಮನ ಬಿಲ್ಲು ಎಲ್ಲವೂ ನುಚ್ಚು ನೂರಾಗಿ ಹೋಗ್ತಿದ್ದಾವು. ಮುಪ್ಪು ದೈಹಿಕವಾಗಿ ಮಾನಸಿಕವಾಗಿ ನಮ್ಮನ್ನು ಜರ್ಜರಿತಗೊಳಿಸುತ್ತದೆ. ಆವಾಗ ನಮಗೆ ಅದು ಬೇಡ ಅಂದರೂ ಸಹಿತ ನಮಗೇನು ಮಾಡಲಿಕ್ಕೆ ಬರೋದಿಲ್ಲ. ಅದನ್ನು ಹಿಂದಿ ಕವನದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ ರೀ, ಶಾದಿ ಕೆ ವಕ್ತ್ ಶ್ರೀನಾಥ್ ದೋ ತೀನ್ ಬಚ್ಚೆ ಹೋನೆ ಕೆ ಬಾದ್ ನಾಥ, ಶ್ರೀ ಹೋಗುತ್ತೆ ಅವಾಗ ಬರೀ ನಾಥ, ಆಖಿರ್ ಅನಾಥ. ಇದು ಜೀವನದ ಒಂದು ಹಂತ, ಇದು ಗಂಡಿಂದು, ಇನ್ನು ಹೆಣ್ಣಿಂದು. ಶಾದಿಕೆ ವಕ್ತ್ ಚಂದ್ರಮುಖಿ, ಬಹಳ ಚಂದ, ಶಾದಿಕೆ ವಕ್ತ್ ಚಂದ್ರಮುಖಿ, ದೋ ತೀನ್ ಬಚ್ಚೆ ಹೋನೆಕೆ ಬಾದ್ ಸೂರ್ಯಮುಖಿ, ಉರಿ ಉರಿ ಮಾಡ್ತಾಳ. ಏನು ಬರೀ ನಿಮ್ದು ಹಚ್ಚಿರಿ, ಆ ಮಕ್ಕಳು ಊಟ ಮಾಡಿಲ್ಲ, ಸಾಲಿ ಹೋಗ್ಬೇಕವು, ಅದ್ರ ಒಳಗೆ ನಿಮ್ಗೇನು ಇಲ್ಲ, ನಿಮಗೆ ನಿಮ್ಗೆ ಜವಾಬ್ದಾರಿ ಅನ್ನೋದು ಇಲ್ಲ ಇಲ್ಲ, ಅದ್ರ ಕಾರಣ ಉರಿ ಉರಿ ಕಾಯ್ತಾಳೆ ಆಕಿ, ಇವು ತಿಂಡಿ ಮಾಡೋಕೆ ಹೋದ್ರೆ ಸಹಿತ ಇನ್ನು ತಿಂಡಿ ಆಗಿರೋ ಕೂತ್ಕೊಂಡು ಯಾಕೆ ಸರ್ಪತ್ತು ಅಂಥೇಳಿ ಜೋರು ಮಾಡ್ತಾಳೆ. ಯಾಕೆ ಆ ಮಕ್ಕಳ ಮೇಲೆ ವ್ಯಾಮೋಹ ಇರುತ್ತೆ ಅವಳಿಗೆ. ಆವಾಗ ಅವಳು ಆ ಚಂದ್ರಮುಖಿ ಇದ್ದ ತಂಪನ ಮುಖ ಇತ್ತಲ್ಲ, ಆ ಯುವತಿಗೆ ಸೂರ್ಯಮುಖಿ ಆಗಿರ್ತಾಳ. ಆಖಿರ್ ಕೊನೆಗೆ ಹೆಂಡತಿ ಸಸಿ ಅಳಿಯ ಮಕ್ಕಳು ಎಲ್ಲ ಬಂದಮೇಲೆ ಆಖಿರ್ ಜ್ವಾಲಾಮುಖಿ ಆಗ್ತಾಳೆ ಆಕಿ. ಈ ಸೂರ್ಯಮುಖಿ ಆದವಳು ಜ್ವಾಲಾಮುಖಿ ಆಗ್ತಾಳ ನೋಡ್ರಿ. ಕೇವಲ 6 ಶಬ್ದಗಳಲ್ಲಿ ಆ ಹಿಂದಿ ಕವಿ ಇಡೀ ಜೀವನದ ಚಿತ್ರವನ್ನು ನಮ್ಮ ಕಣ್ಮುಂದೆ ತಂದಿಡ್ತಿದ್ದಾನೆ. ಅದು ಮನುಷ್ಯನ ಬದುಕಿನ ಸ್ಥಿತಿ ಮತ್ತು ಗತಿ. ಹೀಗಿಲ್ಲೇ ಈ ಮುಪ್ಪು ಎನ್ನುವಂಥದ್ದು ಯಾರಿಗೂ ಬೇಡವಾದರೂ ಸಹಿತ ಮುಚ್ಚಿಕೊಳ್ಳಿಕ್ಕೆ ಬಹಳ ಜನ ಪ್ರಯತ್ನ ಪಡ್ತಾರೆ. ಒಂದು ನಮ್ಮ MD ಗೋಗೇರಿ ಅನ್ನುವಂಥ ಒಬ್ಬರು ಕವಿ ಅದಾರಲ್ಲಿ ಹುಳಿ ಒಳಗೆ, ಅದು ಒಂದು ಕವನ ಬರ್ತಾರೆ ಅವರು, ಹಚ್ಚೇವು ಕೂದಲಿಗೆ ಕಪ್ಪ ಮರೆಸಲು ಮುಪ್ಪ ಅಂತ ಹೇಳ್ಕೊಂಡು ಒಂದು ಕವನ ಬರ್ದಾರ. ಅಂದರೆ ನಾವು ಕೂದಲಿಗೆ ಕಪ್ಪ ಹಚ್ಕೊಂಡು ನಮ್ಮ ಮುಪ್ಪು ಮರೆ ಮಾಚಬೇಕಂತ ಹೇಳ್ಕೊಂಡು ಪ್ರಯತ್ನ ಪಡ್ತೀವಿ, ಮುಚ್ಚೋಂಗಿಲ್ಲ. ಮುಖದ ಮೇಲೆ ನೆರಿಗಂತೂ ಬದಲಾಗಂಗಲ್ಲ, ಅವು ಇರಕಬೇಕವು. ಹಂಗಾರೆ ಇಲ್ಲಿ ಈ ಮುಪ್ಪು ಬರುವಕ್ಕಿಂತ ಪೂರ್ವದಲ್ಲೇ ನಾವು ಚಿಂತೆಗೀಡಾಗ್ತೇವೆ. ಅಷ್ಟೇ ಅಲ್ಲ, ಆ ಚಿಂತೆ ಒಳಗೆ ಭಗವಂತನ ಮರ್ಯಾದೆ ಬಿಟ್ಟುಬಿಡ್ತೀವಿ. ಏನಪ್ಪ ದೇವ್ರ ನಮ್ಗೆ ಏನು ಮಾಡಿದೆಪ್ಪ ಇದನ್ನು, ಹಿಂದೆ ತಾ ಸಂತೋಷ ಪಟ್ಟದ್ದು ಹೇಳಂಗಿಲ್ಲ ರೀ, ಅವ ಯವನದಾಗ ಹರಡಿದ್ದು ಹೇಳಂಗಿಲ್ಲ, ಬಾಲ್ಯದಾಗ ಹರಡಿದ್ದು ಕೇಳಂಗಿಲ್ಲ, ಹೆಂಟು ಕೊಟ್ಟಾಗಿದ್ದು ಹೇಳಂಗಿಲ್ಲ,
ಕಾಮನ ಬಿಲ್ ಕಣ್ಣಂಗ ಇದ್ದಲ್ಲ, ಜೋಗ ಜಲಪಾತಕ್ಕೆ ಹೋಗಿದ್ ನೋಡಿದ್ದಲ್ಲ, ಪ್ರವಾಸ ಮಾಡಿದ ಕಡೆಯಲ್ಲ, ಫಾರಿನ್ ಹೋಗಿದ್ ಗೊತ್ತಿಲ್ಲ, ಎಲ್ಲ ಎಲ್ಲ ಮರೆತು ಬಿಡ್ತಾರೆ. ಯಾಕೆ ಚಿಂತೆ ಶುರುವಾಗಿರುತ್ತೆ ಇಲ್ಲಿ. ಆ ಮುಪ್ಪಿನ ಕಾಲದಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಜರ್ಜರಿತರಾಗ್ತಿದಾರ. ಆವಾಗ ಸಹಿತ ದೇವರ ನೆನಪು ಅಪ್ರತಿಮ ಛೇದ ನೆನಪು ಅವರಿಗೆ ಬರೋಂಗಿಲ್ಲ. ಹಿಂಗೆ ಏನು ಮಾಡೋಕ್ಕು? ಅದಕ್ಕೆ ಬಸವಣ್ಣವರ ಒಂದು ವಚನವನ್ನು ನೆನಪು ಮಾಡಿಕೊಟ್ಟಿಲ್ಲಿ. ನೆರೆ ಕೆನ್ನೆಗೆ ತೆರೆಗಲ್ಲಕೆ. ಬಸವಣ್ಣವರು ಹೇಳಿದ ಮಾತು ನಿಜವಾಗಿಯೂ ಎಷ್ಟು ಅಪ್ಯಾಯಮಾನ ಅಂದರೆ ಅದು ಸಾರ್ವಕಾಲಿಕ ಸತ್ಯವನ್ನೇ ಹೇಳ್ತಾರೆ ಬಸವಣ್ಣವರು ಯಾವಾಗಲೂ, ವಚನಕಾರ ಯಾವಾಗಲೂ. ನೋಡ್ರಿ ಹೇಗಿದೆ ಅದು. ನೆರೆ ಕೆನ್ನೆಗೆ ತೆರೆಗಲ್ಲಕೆ ಶರೀರ ಗೂಡು ಹೋಗದ ಮುನ್ನ. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶಿಂಕಗಳು ಶುರುವಾಗ್ತಾವೆ, ಸೊಕ್ಕು. ಆ ಸೊಕ್ಕು ಶುರುವಾದಾಗ ನಮಗೆಲ್ಲ ಮೈಯನ್ನು ಸೊಕ್ಕು ಕಡಿಮೆ ಆಕೈತೆ, ಹೋಗತ್ತೆ ರೀ. ಯಾವಾಗ ನೆರೆ ಬಂದು ಆವಾಗ ಅರಿವು ಮಾಡೋಕ್ಕೆ ಶುರುವಾಗತ್ತೆ. ನೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ. 6 ಅಡಿ ಇದ್ದ 5 ಅಡಿ ಹಾಕಾನ, 80 ಕೆಜಿ ಒಂದು 50-60 ಕೆಜಿ ಹಾಕ್ತಾನ. ಶರೀರ ಗೂಡು ಹೋಗದ ಮುನ್ನ ಹಲ್ಲು ಹೋಗಿ ಬೆನ್ನು ಬಾಗಿ. ನೋಡಿ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ. ಕಾಲ ಮೇಲೆ ಕೈಯನೂರಿ ಏಳದ ಮುನ್ನ, ಕೋಲು ಹಿಡಿಯದ ಮುನ್ನ. ಆ ಬಸವಣ್ಣವರ ವಚನವನ್ನು ನೀವು ಓದಿದ್ದಪ್ಪ ಅಂತಂದರೆ ಮನುಷ್ಯನ ಒಂದು ಚಿತ್ರಣವನ್ನು ಬಾಲ್ಯದಿಂದ ಹಿಡಿದುಕೊಂಡು ಮುಪ್ಪಿನ ಕಾಲದವರೆಗೂ ಒಬ್ಬ ಚಿತ್ರಕಾರನಿಗೆ ತಂದು ಆ ಪದ್ಯವನ್ನು ಕೊಟ್ಟರೆ ಸಾಕು, ಸುಂದರವಾದ ಚಿತ್ರವನ್ನು ತೆಗೆಸ್ಕೊಡ್ತಾನವ, 10 ಚಿತ್ರ ಬರ್ಕೊಡ್ತಾನವ. ಹೌದ್ರೆ, ಅದಕ್ಕಂತ ಇನ್ನೊಂದು, ಮುಪ್ಪಿಂದ ಒಪ್ಪ ಒಳಿಯದ ಮುನ್ನ. ಇದಂತ ಅತ್ಯಂತ ಸಮರ್ಪಕವಾದ, ಮುಪ್ಪಿಂದ ಒಪ್ಪ ಒಳಿಯುವ ಮುನ್ನ. ಎಲ್ಲ ನಮ್ಮ ಶರೀರ ಗೂಡಾಗ್ತದೆ, ಮೊದಲಿದ್ದಂಗೆ ಕಳ ಇರಂಗಿಲ್ಲ, ಯಾವುದು ಇರಂಗಿಲ್ಲ, ಅರ್ಥ ಇರುತ್ತೆ. ನೋಡ್ಕೊಂತ ನೋಡ್ಕೊಂತ ಪಿಡಿ 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 ಕಣ್ಣು ಬಿಡ್ಕೊಂತ ಒಂದು ಮೂಲೆ ಕೂತ್ಕೊಂಡು, ಏ ಆ ಮುದುಕ್ ಕೂತದ್ ನೋಡಿ, ಅಲ್ಲಿ ಮುದಿಯಾಗಿ ಕೂತದ್ ನೋಡಿ ಅಂತಿರ್ತಾರೆ ಎಲ್ಲರೂ. ಹಂಗಾರೆ ಆವಾಗ ಮುಪ್ಪಿಂದ ನಮ್ಮ ಮುಖ ಬದಲಾವಣೆ ಆಗಿಬಿಡುತ್ತೆ. ಅದು ಮೊದಲಿದ್ದ ಕಳ ಯಾವುದೂ ಇಲ್ಲ, ಯೌವನದ ಕಳೆ ಇಲ್ಲ, ಬಾಲ್ಯದ ಕಳೆ ಇಲ್ಲ, ಪ್ರೌಢದ ಕಳೆ ಇಲ್ಲ, ಎಲ್ಲ ಕಳೆ ಕಳ್ಕೊಂಡು ಕಳಾಹೀನರಾಗಿ ದೈಹಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಜರ್ಜರಿತರಾಗಿ ಮುಪ್ಪಟ್ಟಿಸ್ಬಿಡತ್ತಿ. ಆವಾಗ ಸಹಿತ ಆ ಭಗವಂತನ ಧ್ಯಾನ ಮಾಡುವಂಥ ಮನೋಭಾವ ನಮ್ಮಲ್ಲಿ ಬರೋದೇ ಇಲ್ಲ. ಯಾಕಂದ್ರೆ ಚಿಂತೆ ಶುರುವಾಗಿರುತ್ತಿಲ್ಲಿ, ಅನಾರೋಗ್ಯ ಶುರುವಾಗಿರುತ್ತೆ. ಆರೋಗ್ಯ ಇದ್ದಾಗ ನಾವು ಸುಮ್ಕೊಳ್ತಾನೆ, ಅನಾರೋಗ್ಯ ಇದ್ದಾಗ ಏನು ಮಾಡಲಿಕ್ಕಾಗೋದಿಲ್ಲ. ಏನು ಮಾಡ ಭಗವಂತ, ನೀನು ನನ್ನ ಆರೋಗ್ಯ ಸರಿಯಾಗಿಟ್ಟಲ್ಲ ಅಂತಕಂಡು ಅವನ ಮ್ಯಾಗೆ ಭಾರ ಹಾಕಿಬಿಡೋದು. ಹೀಗೆ ಇನ್ನೊಂದು ಮಾತು ನೋಡಬೇಕು, ಕರೆಯರೆ ಬರುವುದಯ್ಯ ಮರಣ. ಇದು ಯಾರಿಗೂ ಯಾರ್ಯಾರು ಏನೇನು ಹೇಳ್ದಂಗೆ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿ ಇಟ್ಬಿಟ್ಟಿರೋದು. ಅದು ಇಂಥ ದಿವಸ ಇವನು ಸಾಯ್ಬೇಕಂತ ಹೇಳ್ಕೊಂಡು ಅಡ್ವಾನ್ಸ್ ಬುಕ್ಕಿಂಗ್ ಆಗಿಬಿಟ್ಟಿರೋದೈತಿ. ಅದನ್ನು ಕರೆಯದಲ್ಲಿ ಎರಗುವುದಯ್ಯ, ಎರಗುವುದಯ್ಯ ಬಂದು ಅಪ್ಪಳಿಸ್ಬಿಡತ್ತೆ. ಅದು ಇಷ್ಟೆಲ್ಲ ಆಗುವವರೆಗೂ ಆ ಅಪ್ರತಿಮ ಚೇತನನ ಅರಿವನ್ನು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥ ಮನೋಭಾವನೆಯನ್ನು ನಾವು ಪಡ್ಕೊಳ್ಳಿಕ್ಕೆ ಆಗ್ತಾ ಇರಲ್ಲಪ್ಪ. ಹಂಗಾರೆ ಇನ್ಯಾವಾಗ ಸಮಯ ಪರಮಿದ್ದು? ಅದಕ್ಕಾಗಿ ಬಸವಣ್ಣ ಏನಂತಾರ, ಮುಪ್ಪಿಂದ ಒಪ್ಪ ಒಳಿಯದ ಮುನ್ನ, ಮೃತ್ಯು ಒಡರದ ಮುನ್ನ, ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಅರಿವನ್ನು ಪಡ್ಕೊಳ್ಳಪ್ಪ. ಆ ಭಗವಂತ ಒಳ್ಳೆಯ ಕಾಯ ಕೊಟ್ಟಿದ್ದಾನ, ಒಳ್ಳೆಯ ಜೀವ ಕೊಟ್ಟನ, ಅದ್ರ ಮುಖ ನೀನು ಆ ಅರಿವನ್ನು ಪಡ್ಕೋ. ಆ ಅಪ್ರತಿಮ ಚೇತನ ನೀನು ಕಂಡುಕೋ ಅಂತಕಂಡು ಹೇಳ್ತಾನ. ಅಂಥ ಮನೋಭಾವನೆಯನ್ನು ನಾವು ನೀವು ಪಡ್ಕೊಳ್ಳೋಣ. ಜೀವನದ ಉದ್ದಕ್ಕೂ ಆ ಅರಿವನ್ನು ಪಡೆದುಕೊಳ್ಳೋ ಸಲುವಾಗಿ ಪ್ರಯತ್ನ ಪಡೋಣ. ಕೊನೆಗೆ ಆ ಅರಿವು ಸಿಕ್ಕೇ ಸಿಗುತ್ತೆ, ನಾವು ಶರಣರಾಗುತ್ತೇವೆ. ನಾವು ನೀವು ಶರಣರಾಗಿ ಅರಿವನ್ನು ಪಡೆದುಕೊಂಡು ಸಂತೋಷವಾಗಿರೋಣ. ಎಲ್ಲರಿಗೂ ಶರಣ ಶರಣಾರ್ಥಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗುವ. ಬಸವಲಿಂಗಾಯ ನಮಃ.